हाय फ्रेंड्स, वेलकम टू अनु लर्निंग वीडियोस। नानिवत्तु निमेल्लरिगू उपयुक्त आगुवंत कषाय रेसिपी तगोंड बंदिदीनि। ई कषाय कुडियोदरिंद देहद रोग निरोधक शक्ति हेच्चुत्ते, अल्लदेने मळेगाल चळिगालदल्लि केम्मु शीत ज्वर ई रीति समस्येगळु बरदंतेनु तडेयबहुदु। ई कषायवन्न केम्मु शीत ज्वर इद्दोर मात्र कुडिबेकु अंत एनिल्ल, प्रतियोब्बरू सह इदन्नु सेविसोदरिंद रोग निरोधक शक्तियन्न हेच्चु माड्कोळ्ळबहुदु। ಈ ರೆಸಿಪಿಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ಫ್ಯೂಚರ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ। ಬನ್ನಿ ಇನ್ನೇಕ್ ತಡ ಮೊದಲಿಗೆ ನಾವು ಕಷಾಯದ ಪುಡಿಯನ್ನ ತಯಾರಿಸ್ಕೊಳ್ಳೋಣ। ಅದಕ್ಕೆ ಏನೇನ್ ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ। ನೋಡಿ, ಈ ಟೀ ಕಪ್ ನಲ್ಲಿ 1 ಕಪ್ ನಷ್ಟು ಧನಿಯಾ ಮತ್ತೆ ಸೇಮ್ ಕಪ್ ನಲ್ಲಿ 1/2 ಕಪ್ ನಷ್ಟು ಜೀರಿಗೆ ತಗೊಂಡಿದ್ದೀನಿ। ಮೆಜರಿಂಗ್ ಕಪ್ಸ್ ಅಳತೆಯಲ್ಲಿ ಹೇಳೋದಾದ್ರೆ 1/2 ಕಪ್ ಧನಿಯಾ ಮತ್ತೆ 1/4 ಕಪ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ। ನೋಡಿ, ಇಷ್ಟು ಧನಿಯಾ ಮತ್ತೆ ಜೀರಿಗೆ ಅಳತೆಗೆ ಮಿಕ್ಕಿರೋ ಎಲ್ಲಾ ಇಂಗ್ರೆಡಿಯೆಂಟ್ಸ್ ನ ಹೇಳ್ತಾ ಹೋಗ್ತೀನಿ। 1 ಟೀಸ್ಪೂನ್ ಅಷ್ಟು ಮೆಂತ್ಯ, 2 ಟೀಸ್ಪೂನ್ ಅಷ್ಟು ಮೆಣಸು, 8 ಯಾಲಕ್ಕಿ, 8 ರಿಂದ 10 ಲವಂಗ ಮತ್ತೆ 1 ಇಂಚ್ ನಷ್ಟು ಚಕ್ಕೆ, ಜೊತೆಗೆ ನಾನು ಇಲ್ಲಿ ಇಪ್ಪಳಿ ತಗೊಂಡಿದ್ದೀನಿ। ನೋಡಿ, ಈ ರೀತಿ ಇರುತ್ತೆ, ನೋಡಕ್ಕೆ ಸ್ವಲ್ಪ ಲವಂಗ ತರನೇ ಕಾಣಿಸುತ್ತೆ। ಇದನ್ನ ಒಂದು ತಗೊಂಡಿದ್ದೀನಿ। ನೋಡಿ, ಇದು ಜಾಕಾಯಿ, ಇದರಲ್ಲಿ ಒಂದು ಚಿಕ್ಕ ತುಂಡು ತಗೊಂಡಿದ್ದೀನಿ। 1 ಟೀಸ್ಪೂನ್ ಅಷ್ಟು ಶುಂಠಿ ಪುಡಿ ಮತ್ತೆ 1/2 ಟೀಸ್ಪೂನ್ ಅಷ್ಟು ಅರಿಶಿನ, ಅರಿಶಿನದ ಬದಲು ಅರಿಶಿನದ ಕೊಂಬನ್ ಸಹ ತಗೊಳ್ಳಬಹುದು, ಅದನ್ನ ತಗೊಳ್ಳೋದಾದ್ರೆ ಸ್ವಲ್ಪ ಜಜ್ಜಿ ತಗೊಳ್ಳಿ। ಹಾಗೇನೇ ಶುಂಠಿ ಪುಡಿ ಇಲ್ಲದಿದ್ರೆ ಕಷಾಯ ಮಾಡ್ಕೊಳ್ಳುವಾಗ ಹಸಿ ಶುಂಠಿನ ಸಹ ಹಾಕೊಳ್ಳಬಹುದು। ನೋಡಿ, ನಾನು ತೋರಿಸಿರೋ ಇಷ್ಟು ಇಂಗ್ರೆಡಿಯೆಂಟ್ಸ್ ನಲ್ಲಿ ಜಾಕಾಯಿ ಮತ್ತೆ ಹಿಪ್ಪಳಿ ನಿಮ್ಮತ್ರ ಇಲ್ಲದಿದ್ರೆ ಪರವಾಗಿಲ್ಲ, ಹಾಕೊಳ್ಳದಿದ್ರು ನಡೆಯುತ್ತೆ, ಆದರೆ ಮಿಕ್ಕಿರೋ ಎಲ್ಲ ಇಂಗ್ರೆಡಿಯೆಂಟ್ಸ್ನೂ ಹಾಕೊಳ್ಳಬೇಕಾಗುತ್ತೆ। ಈಗ ಕಷಾಯದ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ। ಇಲ್ಲಿ ಅರಿಶಿನ ಮತ್ತೆ ಶುಂಠಿ ಪುಡಿಯನ್ನು ಬಿಟ್ಟು ಮಿಕ್ಕಿರೋ ಎಲ್ಲ ಇಂಗ್ರೆಡಿಯೆಂಟ್ಸ್ನೂ ಹುರ್ಕೊಳ್ಬೇಕಾಗುತ್ತೆ। ಸೋ ನಾನು ಅದಕ್ಕೆ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ। ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ ಧನಿಯಾ, ಜೀರಿಗೆ, ಮೆಂತ್ಯ, ಮೆಣಸು, ಚಕ್ಕೆ, ಲವಂಗ, ಯಾಲಕ್ಕಿ, ಜಾಕಾಯಿ ಮತ್ತೆ ಹಿಪ್ಪಳಿ ಇಷ್ಟನ್ನು ಹಾಕಿ ಹುರಿಬೇಕು। ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಘಮ ಬರೋವರೆಗೂ ಹುರಿದ್ರೆ ಸಾಕು। ಸೀಸೋ ತರ ಹುರಿಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು। ನೋಡಿ, 2-3 ನಿಮಿಷ ಹುರಿದಿದ್ದೀನಿ, ಜೀರಿಗೆಲ್ಲ ಸಿಡಿತಾ ಇದೆ। ಸೋ ಇದಾಗಿದೆ, ನೋಡ್ತಾ ಇರಬಹುದು ಲೈಟ್ ಆಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಇಷ್ಟಾದ್ರೆ ಸಾಕು। ಇದನ್ನ ಒಂದು ಪ್ಲೇಟ್ ಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಟ್ಬಿಡಿ। ನೋಡಿ, ಹುರಿದಿರೋ ಎಲ್ಲಾ ಪದಾರ್ಥಗಳು ತಣ್ಣಗಾಗಿದೆ। ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಳ್ತಾ ಇದೀನಿ, ಇದನ್ನ ಪೌಡರ್ ಮಾಡ್ಕೊಳ್ಳಬೇಕು। ನೋಡಿ, ಇಷ್ಟು ಪೌಡರ್ ಆಗಿದೆ। ಈಗ ಇದಕ್ಕೆ ನಾನು ಅರಿಶಿನ ಮತ್ತೆ ಶುಂಠಿ ಪುಡಿನ ಹಾಕೊಳ್ತಾ ಇದೀನಿ। ಸೋ ಹಾಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ತೀನಿ। ಈಗ ಕಷಾಯದ ಪೌಡರ್ ರೆಡಿಯಾಗಿದೆ, ಪೂರ್ತಿ ನೈಸ್ ಆಗಬೇಕಂತೇನಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೂ ನಡೆಯುತ್ತೆ, ಯಾಕಂದರೆ ಕಷಾಯ ಮಾಡ್ಕೊಂಡ್ಮೇಲೆ ನಾವು ಹೇಗಿದ್ರೂ ಸೋಸ್ಕೊಳ್ತೀವಿ। ಈ ಪೌಡ್ರನ್ನ ನೀವು ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಬೋದು। ಸೋ ಈಗ ನಾನು ನೆಕ್ಸ್ಟ್ ಈ ಪೌಡ್ರನ್ನ ಬಳಸಿ ಕಷಾಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ। ಒಂದು ಪಾತ್ರೆಗೆ 1/2 ಲೀಟರ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ। ಇಷ್ಟು ನೀರಿಗೆ 2 ಟೀಸ್ಪೂನಷ್ಟು ಕಷಾಯದ ಪುಡಿ ಹಾಕ್ಕೊಂಡ್ರೆ ಸಾಕು। ಇದಕ್ಕೆ 2-2.5 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ। ಇಷ್ಟೇ ಹಾಕ್ಕೊಳ್ಬೇಕಂತೇನಿಲ್ಲ, ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಅಥವಾ ಕಮ್ಮಿ ಹಾಕ್ಕೊಳ್ಬೋದು। ಈಗಿದು ಚೆನ್ನಾಗಿ ಕುದಿಲಿ, ನಾನಿಲ್ಲಿ 4-5 ಜನಕ್ಕಾಗೋಷ್ಟು ಕಷಾಯ ಮಾಡ್ಕೊಳ್ತಾ ಇದ್ದೀನಿ।
ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೋಡಿ ಅಷ್ಟು ಮಾಡ್ಕೊಳ್ಳಿ ನೋಡಿ 5 ರಿಂದ 6 ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಚಿಕ್ಕ ಕಪ್ ನಲ್ಲಿ 1 ಕಪ್ ನಷ್ಟು ಹಾಲು ಹಾಕೊಳ್ಳಬೇಕು ಇದನ್ನ ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಸ್ ಇದ್ರೆ ಕಷಾಯ ರೆಡಿ ಆಗುತ್ತೆ ನೋಡಿ ಬಿಸಿ ಬಿಸಿಯಾದ ಕಷಾಯ ರೆಡಿ ಆಗಿದೆ ಇದಕ್ಕೆ ನೀವು ಹಾಲಿನ ಬದಲಿಗೆ ನಿಂಬೆ ರಸ ಸೇರಿಸಿ ಸಹ ಕುಡಿಬಹುದು ಕಷಾಯನ ಹುಷಾರಿಲ್ಲದವರೇ ಕುಡಿಬೇಕು ಅಂತ ಏನಿಲ್ಲ ಯಾರ್ ಬೇಕಾದರೂ ಕುಡಿಬಹುದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಕೊಡೋದಾದ್ರೆ ಬೆಲ್ಲ ಮತ್ತೆ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕೊಡಿ ಇದನ್ನ ದಿನಕ್ಕೆ 1 ರಿಂದ 2 ಸರ್ತಿ ಕುಡಿಬಹುದು ಕಷಾಯದ ಪುಡಿಯನ್ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇನ್ಸ್ಟಂಟ್ ಆಗಿ ಕಷಾಯನ ಬೇಗನೆ ಮಾಡ್ಕೊಂಡು ಕುಡಿಬಹುದು सो ई कषायद रेसिपी निम्गेल्ल इष्ट आगिद्रे प्लीज वंद लाइक कोडी हागेने निम्म फैमिली मत्ते फ्रेंड्स के शेर माडी अवर्गू सह इदरिंद उपयोग आगली नीवु इन्नू नन्न चानल गे सब्सक्राइब आगिल्ल अंद्रे प्लीज सब्सक्राइब आगी ई वीडियोन कोने तनक नोडिद्दक्के धन्यवादगळु।